ಹೇಮಾ, ವಿಷ್ಣು ಮನೆಗೆ ಬಂದ್ರೆ ಈಶ್ವರನ್ಗೆ 108 ಕಾಯಿ ಓಡಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ ಅಲ್ವಾ? ಹೌದು, ಅದನ್ನ ಇವತ್ತೇ ತೀರ್ಸ್ಬಿಡೋಣ, ಏನಂತೀಯ? ಆಯ್ತು ಅತ್ತೆಮ್ಮ. ಸರಿ, ಹಾಗಾದ್ರೆ ಆಶ್ರಮಕ್ಕೆ ಹೋಗೋಣ, ಅಲ್ಲಿ ಶಿವನ ದೇವಸ್ಥಾನ ಇದೆ, ಹರಕೆನೂ ತೀರಿಸ್ಬೋದು, ಹಾಗೆ ಶಾಸ್ತ್ರಗಳನ್ನ ಮಾತಾಡ್ಸ್ಕೊಂಡು ಬರ್ಬೋದು, ಏನಂತೀಯ? ಹಾಗೆ ಆಗಲಿ. ಅತ್ತೆ, ಆಶ್ರಮಕ್ಕೆ ನಾನು ಬರ್ತೀನಿ ನಿಮ್ಮ ಜೊತೆ. ನೀನ್ ನಮ್ಮ ಜೊತೆ ಬಂದ್ರೆ ಮನೆ ನೋಡ್ಕೊಳ್ಳೋರು ಯಾರು? ಅಜ್ಜಿ, ಮನೆ ನೋಡ್ಕೊಳಕ್ ವಾಚ್ಮ್ಯಾನ್ ಇದಾನಲ್ಲ. ನಾನು ಹಾಗಲ್ಲ ಕಣೋ ಹೇಳ್ತಿರೋದು, ಸಂಜೆ ನಿಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾ ಇದ್ದಾರೆ, ಅವ್ರನ್ನ ತಿಂಡಿ ಕಾಫಿ ಇಲ್ದಲೇ ಕಳ್ಸಕ್ಕಾಗತ್ತಾ ಹೇಳು, ಅದಕ್ಕೆ ಅವಳ ಮನೇಲಿದ್ದು ಅದನ್ನೆಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ದು. ನಾವು ಹೀಗೆ ಹೋಗಿ ಹಾಗೆ ಬಂದ್ಬಿಡೋಣ. ಹೌದು ಅಮೃತ, ಅತ್ತೆಮ್ಮ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನು ಬೇರೆ ಇರೋದಿಲ್ಲ, ನೀನು ಇಲ್ಲೇ ಇದ್ದು ಎಲ್ಲ ವ್ಯವಸ್ಥೆ ಮಾಡು, ಸರಿನಾ? ಸರಿ ಅತ್ತೆ, ನೀವು ಹೇಳ್ದಾಗೆ ಆಗಲಿ. ನಡಿ, ಏನೇನು ತಿಂಡಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸರಿ, ಹಾಗಾದರೆ ಹೇಮಾ, ಹೊರಡ್ಬೋದಲ್ಲ? ಸರಿ. ನಿನ್ನಿಂದ ನಾಗಮಣಿನ ವಶ ಪಡ್ಕೊಂಡಿದ್ದು ನಿಜ. ಆ ಹಾವು ಯಾವುದು ಅಂತ ಕಂಡಿಡಿದು ಮತ್ತೆ ನಾಗಮಣಿಯನ್ನು ಪಡ್ಕೋಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು. ಒಂದ್ ಮಾತು ಕೇಳು, ನೀವು ಮತ್ತೆ ಮನೆಗೆ ವಾಪಸ್ ಬಂದಿರೋದೇ ನನಗೆ ಸಾಕು. ನೀವು ಖುಷಿ ಖುಷಿಯಾಗಿ ಸಂತೋಷವಾಗಿ ನನ್ನ ಜೊತೆ ಮಕ್ಕಳ ಜೊತೆ ಇದ್ರೆ ಅದಕ್ಕಿಂತ ಆಸ್ತಿ ಅಂತಸ್ತು ಐಶ್ವರ್ಯ ಬೇರೆ ಏನೂ ಇಲ್ಲ ರೀ. ಇಷ್ಟರಲ್ಲೇ ನಾವು ತೃಪ್ತಿ ಪಡೋಣ, ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೇಮಾ, ವಿಷ್ಣು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದೇನೆ ಅಂತ ಹೇಳ್ತಾ ಇದೀಯ? ನಾನು ಯಾವುದಕ್ಕಮ್ಮ ತಲೆ ಕೆಡಿಸ್ಕೊಳ್ಳಿ, ಹಾಗೆ ಜನರಲ್ ಆಗಿ ಹೇಳ್ತಾ ಇದ್ದಾಳೆ ಅಷ್ಟೇ ಅಲ್ವಾ ಹೇಮಾ? ಹಾ ಹಾ, ಹೌದೌದು. ಇಲ್ಲ, ಬೇರೆ ಏನೋ ನಿನ್ನ ತಲೆಯಲ್ಲಿ ಇಟ್ಕೊಂಡು ಈ ಮಾತನ್ನ ಹೇಳ್ತಾ ಇದೀಯ. ಅದೇನು ಅಂತ ಹೇಳಿದೆ, ನೀವಿಬ್ರು ಮುಚ್ಚಿಡ್ತಾ ಇದ್ದೀರಾ. ನಾನು ನಾಗಮಣಿ ಹುಡುಕ್ತಾ ಇರೋದು ಹೇಮಗೆ ಅನುಮಾನ ಬಂದಿರೋ ಹಾಗಿದೆ. ಈ ಅನುಮಾನ ಅವಳಿಗೆ ಹೇಗೆ ಬಂತು? ನಿನ್ನ ಹತ್ರ ಮುಚ್ಚಿಡೋಂಥದ್ದೇನಿದೆಯಮ್ಮ? ಹೇಮ ಹಾಗೆ ಜನರಲ್ ಆಗಿ ಹೇಳಿದಳಷ್ಟೇ, ಅದನ್ನ ಯಾಕೆ ಇಷ್ಟೊಂದು ಸೀರಿಯಸ್ ತಗೊಂಡಿದ್ದೆ ನೀನು? ಹಾ ಹಾ, ಹೌದು ಅತ್ತೆಮ್ಮ, ನಾನು ಸುಮ್ಮನೆ ಹೇಳಿದ್ದು, ಇದ್ರ ಹಿಂದೆ ಬೇರೆ ಏನೂ ಅರ್ಥ ಇಲ್ಲ.